ಓಕೆ ಫ್ರೆಂಡ್ಸ್, ಇವತ್ತು ಸ್ವೀಟ್ ಕಾರ್ನ್ ಬಂದಿತ್ತು ಮನೆ ಹತ್ರನೇ ಸೇಲ್ ಮಾಡೋಕ್ಕೆ. 4 ತೊಗೊಂಡಿದ್ದೀನಿ. ಇವರಿಬ್ಬರನ್ನು ಕಾಯ್ತಾ ಇದ್ದೀನಿ ಬಿಡಿಸ್ಕೊಡ್ಲಿ ಅಂತ. ಈ ಸ್ಕೂಲಿಂದ ಬಂದಿದ್ದಾರೆ, ಅದಕ್ಕೆ ತಿನ್ನೋ ಚಾಲೆಂಜ್ ಬೇಡ, ಇವತ್ತು ಇದನ್ನು ಮಾಡಿ ಅಂತ ಮಾಡಿಸ್ತಾ ಇದ್ದೀನಿ. ಹ್ಞೂ, ಇವಾಗ ಇಬ್ಬರು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಯಾರು ಫಸ್ಟು ಕಾಳನ್ನು ಬಿಡಿಸ್ತಾರೆ ಅಂತ ನೋಡೋಣ. ಕೊಡ್ಕೊ ಅದನ್ನು ಕ್ಲೀನ್. ಎಷ್ಟು ಕಾಳು ಎಷ್ಟಾದ್ರೂ ಆಗಲಿ, ಇಬ್ಬರು ಎರಡಿದೆ, ಎರಡೆರಡಿದೆ ಒಬ್ಬೊಬ್ಬರ ಹತ್ರ. ಇವಾಗ ಅದನ್ನು ಹೆಂಗೆ ಯಾವ ರೀತಿ ಚಾಲೆಂಜ್ ಮಾಡಿಸ್ತಾ ಇದ್ದೀನಿ, ಹೆಂಗೆ ಮಾಡ್ತಾರೆ ನೋಡೋಣ. ಹ್ಞೂ, ಸ್ಟಾರ್ಟ್ ಮಾಡ್ಕೊಳ್ಳಿ. ಎಲ್ಲ ಪಚಡಿ ಪಚಡಿ ಮಾಡಿಬಿಡ್ರಿ, ನಿಧಾನ ಸುರಿಯಿರಿ. ಓಕೆ ಫ್ರೆಂಡ್ಸ್, ಇಬ್ಬರು ಸುಲಿತಾ ಇದ್ದಾರೆ ಇವಾಗ. ತಿನ್ನೋದೆಷ್ಟು ಈಸಿ, ಇದನ್ನು ಸುಲಿಯೋದು ಎಷ್ಟು ಕಷ್ಟ ಅಂತ ಗೊತ್ತಾಗಬೇಕಲ್ಲ, ಅದಕ್ಕೆ ಮಾಡಿಸ್ತಾ ಇದ್ದೀನಿ. ನನಗೆ ಬೇರೆ ಬೇರೆ ಕೆಲಸ ಇತ್ತು, ನಾನು ಸುಲಿಯೋಕ್ಕೆ ಟೈಮ್ ಇರಲಿಲ್ಲ, ಅದಕ್ಕೆ ಇವರಿಬ್ಬರನ್ನೂ ಕೂರಿಸಿದ್ವಿ ಇವತ್ತು. ಹ್ಞೂ, ಸುಲಿ ಸುಲಿ ಪರವಾಗಿಲ್ಲ, ತೊಳೆದ್ಬಿಟ್ಟೆ ತಾನೆ ಹಾಕೋದು ಎಲ್ಲ. ನಿಧಾನಕ್ಕೆ ಸುಲಿ, ಅದಕ್ಕೊಂದು ಟ್ರಿಕ್ಸ್ ಇದೆ, ನಿಧಾನಕ್ಕೆ ಸುಲ್ಕೊಂಡು ಸೈಡಲ್ಲಿ ಹಿಂಗೆ ಹಿಂಗೆ ಇದು ಮಾಡಿ. ಫಸ್ಟ್ ನಮ್ಮ ಚಿಕ್ಕವನೇ ಒಂದು ಇದನ್ನ ಸುಲಿದಿದ್ದಾನೆ, ಚಿಕ್ಕದು ದೊಡ್ಡದು ಸುಲಿ. ನೀನು ಒಂದು ಇದ್ರದ್ದು ಫಿನಿಶ್ ಆಯಿತು, ಒಂದಂದರೆ ಒಂದರಲ್ಲಿ ಅರ್ಧ. ಓಕೆ, ನಮ್ಮ ಚಿಕ್ಕ ಮಗನ ಫ್ರೆಂಡ್ಸ್ ಆಲ್ಮೋಸ್ಟ್ ಒಂದು ಫಿನಿಶ್ ಆಗ್ತಾ ಬಂತು. ಕಾಳು ವೇಸ್ಟ್ ಮಾಡ್ಬೇಡಕ್ಕ, ಪಚಡಿ ಆಗ್ತೈತೆ. ಹ್ಞೂ ಬಿಡು. ಸುಲಿ ಸುಲಿ ನೋಡೋಣ, ಬರೀಕ್ಕೆ ಆಗಲ್ಲ ಬಿಡು, ಅವ್ನು ಚಿಕ್ಕನಲ್ವಾ, ನೀನು ಸುಲ್ಕೊಡು. ಓಕೆ ಫ್ರೆಂಡ್ಸ್, ನನ್ನ ಮಗಂದು ಒಂದು ಫಿನಿಶ್ ಆಯಿತು ಚಿಕ್ಕ ಒಂದು. ನೆಕ್ಸ್ಟ್ ಇದೆಲ್ಲ ಕಂಪ್ಲೀಟ್ ಆದಮೇಲೆ ತಿನ್ನೋದು, ಇದು ಇಬ್ಬರು ತಿಂತಾರೆ ಆವಾಗಲೂ, ಅದು ಯಾರು ಫಸ್ಟ್ ತಿಂತಾರೆ ಅಂತ ಆವಾಗಲೂ ನೋಡೋಣ. ಹ್ಞೂ, ಚೆನ್ನಾಗಿರುತ್ತೆ. ನಾವು ಭಾಳ ದಿನ ಆಗಿತ್ತು, ಇಲ್ಲಿ ಯಾರೋ ಮನೆ ಹತ್ರನೇ ಬಂದಿದ್ದರು, ಸೊ ಹಾಗಾಗಿ 50 ರುಪೀಸ್ಗೆ 4 ಅಂತ ಹೇಳಿದ್ರು.
ಸರಿ, ಇನ್ನು ಅಂಗಡಿನಲ್ಲೆಲ್ಲ ಅದಕ್ಕೆ ಒಂದಕ್ಕೆ 15 ಇಲ್ಲ 20 ರುಪೀಸು ಮಾರ್ತಿರ್ತಾರೆ. ನಮ್ಗೆ ಹೋಗೋಕ್ಕೂ ಟೈಮ್ ಸಿಕ್ಕಿರಲಿಲ್ಲ. ಸದ್ಯ ಇಲ್ಲೇ ಬಂದಿದ್ದಾರಲ್ವಾ, ಸ್ವಲ್ಪ ತೊಗೊಂಡು ಮಾಡೋಣ ಅಂದ್ಬಿಟ್ಟು ಇಲ್ಲೆಲ್ಲ ತೊಗೊಂಡ್ವಿ. ಹೆಚ್ಚು ಕಮ್ಮಿ ಮಾಮೂಲಿ ಊರ ಕಡೆ ಬೆಳೀತಾರೆ, ರಾಜೋಳ ಸಿಗುತ್ತೆ, ಇದು ಸ್ವಲ್ಪ ಕಷ್ಟನೇ, ನಮ್ಮ ಏರಿಯಾಗಳಲ್ಲೆಲ್ಲ ಸಿಗೋಲ್ಲ. ಇವತ್ತು ಹಿಂಗೆ ಅವರೇ ಒಂದು ಟಿ ವಿ ಎಸ್ ಎಲ್ ತೊಗೊಂಬಂದು ಸೇಲ್ ಮಾಡ್ತಾಯಿದ್ರು, ಹಂಗಾಗಿ ತೊಗೊಂಡು ಇಟ್ಕೊಂಡಿದ್ದೆ. ಎರಡು ತೊಗೊಂಡೆ, ಇನ್ನು ಎರಡು ತೊಗೊಂಡ್ರೆ ಸಾಕಾಗಲ್ಲ, ಕಿತ್ತಲಾಡ್ತಾರೆ ಅಂದ್ಬಿಟ್ಟು 4 ತೊಗೊಂಡಿದ್ದೀನಿ. ಅದು ಬೆಂದ್ರೇ ಸ್ವಲ್ಪ ಇಷ್ಟ ಇಷ್ಟ ಆಗೋಗ್ಬಿಡುತ್ತಲ್ಲ ಅಂತ. ಹ್ಞೂ ಬಾ ಮುರ್ದ. ಆದರೆ ನಮ್ಮ ದೊಡ್ಡವ್ನು ಮುರ್ಕೊಟ್ಟು ಅದು ಬರೆಯಕ್ಕೆ ಬರಲಿಲ್ಲ ಅವನಿಗೆ. ಓಕೆ ಫ್ರೆಂಡ್ಸ್, ನಮ್ಮ ದೊಡ್ಡವಂದು ಕೂಡ ಒಂದು ಫುಲ್ ಆಯಿತು. ಅದು ಸ್ವಲ್ಪ ಒಂದು ಎಳೆದು ಒಂದು ಬಲ್ತಿರೋದು ಬಂದಿದೆ, ಅದು ಸ್ವಲ್ಪ ಕಷ್ಟ ಆಗ್ತಿದೆ ಅವರು ಸುಲಿಯೋಕ್ಕೆ. ದೊಡ್ಡವನು ಈಗ ಎರಡನೇದು ಓಪನ್ ಮಾಡ್ತಾ ಇದ್ದಾನೆ. ನೋಡಿ ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ, ನಾನು ಸ್ವಲ್ಪ ಏಕೆ ಅಷ್ಟು ಗಟ್ಟಿ ಐತೆ ಕೆಳಕ್ಕೆ ಕೆಳಗೆ. ಓ, ಒಂದು ಒಂದು ಸೆಂಟ್ರದ ಒಂದು ಫುಲ್ ಇದು ಮಾಡ್ಕೊಂಬಿಡು. ಮಾಡೋಕ್ಕಾಗ ತಾನೇ ಆ ಥರನೇ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ ನಾನು. ಪಾಪ ಇವಾಗ ಆಗ್ತೈತೆ. ನಮ್ಮ ಕೋಳಿ ನೋಡಿರಿ, 3 ಗಂಟೆಯಲ್ಲಿ 4 ಗಂಟೆಯಲ್ಲಿ 5 ಗಂಟೆಲೆಲ್ಲ ಕೂಗುತ್ತೆ. ಇವಾಗ ಟೈಮಿಂಗ್ಸ್ ಎಲ್ಲ ಹಂಗೆ ಕೂಗಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ಟವೆ. 4 ಗಂಟೆ ಓಕೆ ಫ್ರೆಂಡ್ಸ್, ನಮ್ಮ ದೊಡ್ಡವಂದೇ ಇವಾಗ ಇನ್ನೊಂದೇ ಒಂದಿದೆ, ಚಿಕ್ಕವಂದು ಅದು ಸ್ವಲ್ಪ ಎಳೆದು ಅವನಿಗೆ ಆಗ್ತಾಯಿಲ್ಲ. ಸರಿ ಬಿಡಿ, ಆಯ್ತು, ಇವಾಗ ತಾನೇ ಸ್ಕೂಲಿಂದ ಬಂದಿದ್ದಾರೆ. ನೋಡೋಣ ತಿನ್ನೋದ್ರಲ್ಲಿ ಏನು ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಈಗ ಚಿಕ್ಕವನು ಒಂದರಲ್ಲಿ ಎರಡರಲ್ಲೂ ಅರ್ಧ ಅರ್ಧ ಮಾಡಿ ಇಟ್ಕೊಂಡು ಕೂತಿದ್ದಾನೆ. ಗೆಲ್ಲಬೇಕು. ಆಯಿತು, ಏನೋ ಒಂದು ಮಾಡಂತೆ ಸರಿ. ಓಕೆ ಫ್ರೆಶ್, ದೊಡ್ಡವಂದೇ ಫುಲ್ ಕಂಪ್ಲೀಟ್ ಆಯ್ತು ಎಲ್ಲ. ಆಯ್ತಾ, ಇನ್ನು ಸ್ವಲ್ಪ ಇದೆ. ಹ್ಞೂ ಸರಿ ಬಿಡು, ನಾನು ಸರಿ ತಿನ್ಬಿಡೋದು. ಹ್ಞೂ ಅದೇ ಎಳೆದೇ ಒಂದ್ಸತಿ ಅದಕ್ಕೆ ಆ ಥರ ಆಗ್ತಿರೋದು ಇರು. ಓಕೆ ಫ್ರೆಂಡ್ಸ್, ಇವಕ್ಕೆ ಕಾರ್ನೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಬೇಸಾಗಿ ಇಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನೋಡಿ ಇವಾಗ ಒಂದು 1/2 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಜಾಸ್ತಿ ನೀರು ಬೇಡ, ಬೇಗ ಬೆಂದೋಗ್ಬಿಡುತ್ತೆ. ಒಂದು ಸ್ವಲ್ಪ ಬೇಯಲಿ. ಓಕೆ ಫ್ರೆಂಡ್ಸ್, ನೋಡಿ ಬಟರ್ ಇಲ್ಲ ಅಂತ ನೆನ್ನೆಯಿಂದ ಮಾಡೋಕ್ಕಾಗಲಿಲ್ಲ, ಮೊನ್ನೆ ತೊಗೊಂಡಿದ್ದೆ ಇದನ್ನು. ನೆನ್ನೆ ಬಟರ್ನ ತೊಗೊಂಬಂದ್ವಿ, ಸೊ ಇವಾಗ ಬೇಯ್ತಾ ಇದೆ. ನಮಗೆ ಬಟರ್ ಬೇಕೇ ಬೇಕು ಅಂತ ಮಾಡೋಕ್ಕೆ ಬಿಟ್ಟಿರಲಿಲ್ಲ. ಚೆನ್ನಾಗಿದೆ, ಬೇಗ ಸ್ಟಾರ್ಟ್ ಆಗಿದೆ. ಅದೇನೊಂದು ಸ್ವಲ್ಪ ನೀರು ಸಿದ್ರೆ ಸಾಕಷ್ಟೆ, ಬೆಂದೇ ಇರುತ್ತೆ ಬೇಗ. ಸ್ವಲ್ಪ ಓಪನ್ ಆಗ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಅಮೂಲ್ ಬಟರ್ ತುಂಬ ದಿನ ಆಗಿ ತರಿಸಿರಲಿಲ್ಲ.
ನೋಡೋಣ ಒಂದು ನಿಮಿಷ. ಓಕೆ ಫ್ರೆಂಡ್ಸ್, ನೋಡಿ ಓಪನ್ ಮಾಡಿದ್ದೀನಿ. ಇದಕ್ಕೆ ಸ್ವಲ್ಪ ಕರ್ಪು ಪುಡಿ, ಜೀರಿಗೆ, ಪೆಪ್ಪರ್ ಪೌಡರು. ಓಕೆ ಫ್ರೆಂಡ್ಸ್ ನೋಡಿ, ಆಲ್ಮೋಸ್ಟ್ ಬೇಯಕ್ಕೆ ಬಂದಿದೆ. ಚೆನ್ನ ಮಿಕ್ಸ್ ಆಗಲಿ ಅಂದ್ಬಿಟ್ಟು ಬಟರ್ನ ಕೂಡ ಇಷ್ಟು ಅದರಲ್ಲಿ ಒಂದು ಕಾಲು ಭಾಗ ಅಷ್ಟೇ ಹಾಕ್ತಾಯಿದ್ದೀನಿ. ಕೆಮ್ಮು ಗಿಮ್ ಆಗಿಬಿಡುತ್ತೆ ಮಕ್ಕಳಿಗೆ ಅಂತ. ಸೊ ಇವಾಗ ಕ್ಲೀನಾಗಿ ಸಲ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವೀಟ್ ಅಲ್ಲ, ಸ್ವಲ್ಪ ಖಾರ ಖಾರ ಸ್ಪೈಸಿ ಆಗಿರಲಿ ಅಂತ. ಆ್ಯಕ್ಚುಲಿ ಸುಲಿಯೋದೆಲ್ಲ ಅವ್ರ ಹತ್ರ ಚಾಲೆಂಜ್ ಮಾಡಿಸಿದ್ದೀನಿ, ತಿನ್ನೋವಾಗ ಏನು ಮಾಡ್ತಾರೆ ನೋಡೋಣ. ಸ್ವಲ್ಪ ಸ್ಲಿಮ್ ಊರಿನಲ್ಲಿ ಇಟ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ಕಾರ್ನ ಸ್ವೀಟ್ ಕಾರ್ನ್ ಸ್ಪೈಸಿ ಮಾಡಿ ರೆಡಿಯಾಗಿದೆ. ಮಕ್ಕಳು ಕಾಯ್ತಾ ಇದ್ದಾರೆ ನೋಡಿ, ತಿಂದ ಟೇಸ್ಟ್ ನೋಡು. ಓಕೆ ಫ್ರೆಂಡ್ಸ್, ಒಂದು ನಿಮಿಷ ಟೇಸ್ಟ್ ನೋಡ್ರಿ, ಹೆಂಗಿದೆ? ಚೆನ್ನಾಗಿದೆ, ಸ್ಪೈಸಿ ಸ್ಪೈಸಿ ಬಿಸಿ ಬಿಸಿ. ಓಕೆ ಫ್ರೆಂಡ್ಸ್, ಚೆನ್ನಾಗಿದೆ, ನೀವು ಒಂದು ಸಲ ಟ್ರೈ ಮಾಡಿ.